ಹಾಯ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಮಿಲ್ಲುಗಳಲ್ಲಿ, ಸಾ ಮಿಲ್ಲುಗಳಲ್ಲಿ ಈ ಸೌದೆಗಳನ್ನು ತೂಕ ಮಾಡುವ ರೀತಿ ಈ ಥರ ಇರುತ್ತೆ ನೋಡಿ. ಮುಂಚೆಲ್ಲ ಈ ಥರ ಇರಲಿಲ್ಲ, ಇದು ಲೇಟೆಸ್ಟಾಗಿ ಈ ಥರ ನೋಡಿ. ಅದೊಂದು ಬಾಕ್ಸ್ ಥರ ಇರುತ್ತೆ, ಆ ಬಾಕ್ಸ್ ಥರ ಇದ್ದರೆ ಆ ಬಾಕ್ಸ್ನಲ್ಲಿ ಅದೆಷ್ಟು ಎಷ್ಟು 3-4 ಕ್ವಿಂಟಲ್ವರೆಗೆ ಅದರಲ್ಲಿ ಸ್ಟಾಕ್ ಮಾಡ್ಬೋದು. ಜಾಸ್ತಿ ಅಂದರೆ 5 ಗಂಟಲವರೆಗೆ ಇದು ಅದರಲ್ಲಿ ಸೌದೆ ಸ್ಟಾಕ್ ಮಾಡ್ಬೋದು. ಅದನ್ನು ಹಾಗೇ ಎತ್ತಿ ಮೇಲೆಗೆ ಎತ್ತಿ ಹಿಡಿತಾರೆ ನೋಡಿ. ಅದು ಅಲ್ಲಿ ಮೇಲೆ ಹಳದಿ ಕಾಣ್ತದಲ್ಲ, ಅದು ಮೆಷರ್ಮೆಂಟ್ ಮೆಷಿನ್ ಅದರದ್ದು. ಮುಂಚೆಲ್ಲ ಹಾಗೆಲ್ಲ, ಅದೊಂದು ತಕ್ಕಡಿ ಬರ್ತದಲ್ಲ, ಕಲ್ಲಿಟ್ಟು ಇಷ್ಟಿಷ್ಟು ಕೆ ಜಿ ಕಲ್ಲಿಟ್ಟು ತೂಕ ಮಾಡ್ತಿದ್ರು. ಮತ್ತು ಈಗ ಬೇರೆ ಬೇರೆ ರೀತಿಯಲ್ಲಿ ಇದು ಇದೆ. ಆದರೆ ಇದರಲ್ಲಿ ಲಾಭ ಏನಂದರೆ, ಈ ಥರ ತೂಕ ಮಾಡಿ ತೆಗೆಯೋದ್ರಿಂದ ಲಾಭ ಏನಂದರೆ ನೋಡಿ, ಇಲ್ಲಿ ಜನಗಳ ಅವಶ್ಯಕತೆ ತುಂಬ ಬರೋದಿಲ್ಲ. ಅದರಲ್ಲಿ ತೂಕ ಮಾಡಿ ತೆಗಿಬೇಕು, ಸೌದೆ ನೆಕ್ಕಬೇಕು ಹಾಗೇನಿಲ್ಲ. ಅವರು ಆಲ್ರೆಡಿ ಅದಕ್ಕೆ ಹಾಕಿರ್ತಾರೆ, ಆ ಬಾಕ್ಸಿಗೆ ಪೆಟ್ಟಿಗೆ ಥರ ನೋಡಿ. ಅದನ್ನು ಹಾಗೇ ಆ ಗಾಡಿಗೆ ಹಾಕ್ತಾರೆ. ಆ ಗಾಡಿಗೆ ಹಾಕಿದ ಮೇಲೆ ಈಗ ಅದರಲ್ಲಿ 4 ಕ್ವಿಂಟಲ್, ಅದು 5 ಕ್ವಿಂಟಲ್ ಸೌದೆ ಬೇಕಾಗಿರೋದು, 5 ಕ್ವಿಂಟಲ್ ಭರ್ತಿ ಮಾಡ್ತಿದ್ದಾರೆ. ಅದರಲ್ಲಿ 5 ಕ್ವಿಂಟಲ್ 15 ಕೆ ಜಿ ಏನೋ ಜಾಸ್ತಿ ಇದೆ, ಯಾಕಂದರೆ ಆ ಬಾಕ್ಸ್ ಇದ್ದು ಅದರ ಅಡಿಯಲ್ಲೊಂದು ಇದು ಬರ್ತದೆ, ಒಂದು 15 ಗ್ರಾಮ್ಸ್ ಏನೋ ಜಾಸ್ತಿ ಇದೆ. ಒಂದು ರಾಡ್ ಬರ್ತದೆ ಅದರಲ್ಲಿ. ಆ ರಾಡು ಯಾಕೆ ಇಟ್ಟಿರ್ತಾರೆ, ಅದನ್ನು ಆ ರಾಡನ್ನು ತೆಗೆಯುವ ರೀತಿ ಎಲ್ಲ ಹೇಗೆ ಅಂತ ತೋರಿಸ್ತೆ ನೋಡಿ. ಮತ್ತು 2 ಬೆಲ್ಟಿನ ತೂಕ ಅಷ್ಟೆ ನೋಡಿ. ಅದು 5 ಕ್ವಿಂಟಲ್ ಸೌದು ಬೇಕಾಗಿರುವಂಥದ್ದು, 5 ಕ್ವಿಂಟಲ್ ಫುಲ್ 5 ನೋಡಿ. ಅದರಲ್ಲಿ ಮೆಷರ್ಮೆಂಟ್ ನೋಡಿ, ನೋಡಿದ್ರ ಹಾಗೆ. ಹಾಂ, ಈಗ 5 ಬರ್ತಿ ಆಯಿತು. ಇನ್ನು ಅದನ್ನು ಹಾಗೇನೆ, ಇನ್ನು ತೆಗಿಲಿಕ್ಕೇನಿಲ್ಲ, ಅದರಿಂದ ತೆಗೆದು ಅದಕ್ಕೆ ಹಾಕ್ಲಿಕ್ಕೇನಿಲ್ಲ. ಒಂದು 2 ರೀಪ್ ಏನಾದರೂ ಅದಕ್ಕೆ I think that we've all had enough. Keeps you up at night.